ಒಂದೂವರೆ ಕೆಜಿಯಷ್ಟು ಚಿನ್ನ, 3 ಕಾರು, ಅದೇ ರೀತಿಯಾಗಿ 4,52,00,000 ರೂಪಾಯಿ ನಗದು ಟಿ ಆರ್ ಸ್ವಾಮಿ ಮನೆಯಲ್ಲಿ ಪತ್ತೆ ಆಗಿತ್ತು. ಇದೀಗ ಮತ್ತೊಮ್ಮೆ ಅದೇ ಹುದ್ದೆಗೆ ಟಿ ಆರ್ ಸ್ವಾಮಿಯನ್ನ ನೇಮಕ ಮಾಡಲಾಗಿದೆ. ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ರಾಜ್ಯ ಸರ್ಕಾರ ಆದೇಶ ಹೊರಡಿಸಿರುವಂತಹ ಪ್ರತಿಯನ್ನ ಇದೀಗ ನೀವು ಪವರ್ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಏನಾಗ್ತಿದೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಯಾವ ಕಾರಣಕ್ಕಾಗಿ ಯಡಿಯೂರಪ್ಪನವರು ಇಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅದು ಕೂಡ ಗೊತ್ತಾಗ್ತಿಲ್ಲ. ಕುಮಾರಸ್ವಾಮಿಯವರು ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅಥವಾ ಮೈತ್ರಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇದೇ ಯಡಿಯೂರಪ್ಪನವರು ಹಾಗೆ ಬೇರೆ ಬೇರೆ ಬಿಜೆಪಿಯ ನಾಯಕರೆಲ್ಲರೂ ಕೂಡ ಮೈತ್ರಿ ಸರ್ಕಾರದ ಮೇಲೆ ಬೆರಳು ಮಾಡಿ ಆರೋಪವನ್ನ ಮಾಡ್ತಾ ಇದ್ರು. ಭ್ರಷ್ಟ ಅಧಿಕಾರಿಗಳ ಬೆನ್ನಿಗೆ ನಿಲ್ತಾ ಇದ್ದಾರೆ ಮೈತ್ರಿ ಸರ್ಕಾರದ ನಾಯಕರೆಲ್ಲರೂ ಕೂಡ ಅಂತೇಳಿ ಆರೋಪವನ್ನ ಮಾಡ್ತಿದ್ರು. ಈ ರೀತಿಯಾಗಿ ಆರೋಪವನ್ನ ಮಾಡ್ತಾ ಇದ್ದಂತ ಯಡಿಯೂರಪ್ಪನವರೇ ಇದೀಗ ಟಿ ಆರ್ ಸ್ವಾಮಿ ಬೆನ್ನಿಗೆ ನಿಂತ ಹಾಗೆ ಕಾಣಿಸ್ತಾ ಇದೆ. ಅಮಾನತ್ತು ಮಾಡಲಾಗಿತ್ತು, ಅಷ್ಟೊಂದು ಹಣ ಸಿಕ್ಕಿತ್ತು, ಅಷ್ಟೊಂದು ಕಾರ್ ಸಿಕ್ಕಿತ್ತು, ನಿವೇಶನ ಸಿಕ್ಕಿತ್ತು, 8-8 ಮನೆ ಪತ್ತೆಯಾಗಿತ್ತು ಟಿ ಆರ್ ಸ್ವಾಮಿ ಹೆಸರಲ್ಲಿರುವಂಥ ಮನೆ. ಟಿ ಆರ್ ಸ್ವಾಮಿ ಹಾಗೆ ಟಿ ಆರ್ ಸ್ವಾಮಿಯ ಹೆಂಡತಿಯೋ ಮಕ್ಕಳೋ ಅವ್ರ ಹೆಸರಲ್ಲಿರುವಂಥ ಒಟ್ಟು 8 ಮನೆ ಪತ್ತೆಯಾಗಿತ್ತು ಬೇರೆ ಬೇರೆ ಕಡೆಗಳಲ್ಲಿ. ಅಷ್ಟೊಂದು ಆಸ್ತಿಯನ್ನ ಮಾಡಿದ್ರು ಈ ಅಧಿಕಾರಿ. ಎಸಿಬಿ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಬಟಾಬಾಯಲಾಗಿತ್ತು ಈ ಅಧಿಕಾರಿಗೆ ಸಂಬಂಧಪಟ್ಟ ಹಾಗೆ. ಹೀಗಾಗಿ ಎಸಿಬಿಯ ಶಿಫಾರಸ್ಸಿನಂತೆ ರಾಜ್ಯ ಸರ್ಕಾರ ಅಮಾನತ್ತು ಮಾಡಿತ್ತು ಈ ಅಧಿಕಾರಿಯನ್ನ. ತದನಂತರ ಯಾವುದೇ ಹುದ್ದೆಯನ್ನು ಕೂಡ ತೋರಿಸಿರಲಿಲ್ಲ, ಸಸ್ಪೆನ್ಷನಲ್ಲಿದ್ದರು, ಸಸ್ಪೆಂಡ್ ಆಗಿದ್ದರು. ಆದರೆ ಇದೀಗ ಯಡಿಯೂರಪ್ಪನವರು ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ, ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದ್ದ ಹಾಗೆ ಮತ್ತೊಮ್ಮೆ ಇದೇ ಟಿ ಆರ್ ಸ್ವಾಮಿಗೆ ಅದೇ ಹುದ್ದೆಯನ್ನು ತೋರಿಸಲಾಗಿದೆ. ಈ ರೀತಿಯಾಗಿ ಹುದ್ದೆ ತೋರಿಸ್ತಾರಂದ್ರೆ ಯಾವ ಕಾರಣಕ್ಕಾಗಿ ಅಮಾನತ್ತು ಮಾಡಬೇಕು, ಯಾವ ಕಾರಣಕ್ಕಾಗಿ ಅಮಾನತ್ತು ಶಿಕ್ಷೆ ಅಂತ ಕರಿಬೇಕು? ಅದನ್ನು ನಾವು ಯಾವಾಗಲೂ ಕೂಡ ಕರಿತಾ ಇರ್ತೀವಿ, ಇಂಥ ಅಧಿಕಾರಿಗೆ ಅಮಾನತ್ತು ಶಿಕ್ಷೆ, ಅವ್ರನ್ನ ಸಸ್ಪೆಂಡ್ ಮಾಡಲಾಗಿದೆ, ಈ ರೀತಿಯಾಗಿ ರಾಜ್ಯ ಸರ್ಕಾರ ಶಿಕ್ಷೆಯನ್ನು ಕೊಟ್ಟಿದೆ ತಪ್ಪು ಮಾಡಿದ ಕಾರಣಕ್ಕಾಗಿ ಅಂತೇಳಿ. ಮತ್ತೊಮ್ಮೆ ಅಮಾನತ್ತು ಮಾಡಿ ಮತ್ತೊಮ್ಮೆ ಅದೇ ಹುದ್ದೆಯನ್ನು ತೋರಿಸ್ತೀವಿ ಅಂತಾದರೆ ಅದನ್ನು ಯಾವ ಕಾರಣಕ್ಕಾಗಿ ಶಿಕ್ಷೆ ಅಂತ ನಾವು ಕರಿಬೇಕು, ಶಿಕ್ಷೆ ಎನ್ನುವಂಥ ಪದಪ್ರಯೋಗವನ್ನು ಮಾಡಬೇಕು, ಅದ್ಯಾವುದು ಕೂಡ ಅರ್ಥ ಆಗ್ತಾ ಇಲ್ಲ.